ಅವಕಾಶ ಕೊಡಿ, ಬೆಳಿಗ್ಗೆ ಬೇಕಾದ್ರೆ ಬಾಕಿ ಹೋಗಿ ಸಂಜೆಗೆ ನಾ ಕೊಡ್ತೀನಿ. ಮಾತಾಡಿ ಸರ್, ಫೋನ್ ನಂಬರ್ ನಾ ಮಾತಾಡಲ್ಲ, ಯಾಕೆಂದ್ರೆ ನೀವು ಇರೋರ ಹತ್ರ ನಮ್ಗೆ ಹೇಳ್ಕೊಡ್ತೀನಿ. ಏನ್ ಮಾಡಪ್ಪ, ಹಾಕ್ಬಿಟ್ಟು ವಾಟರ್ ಕನೆಕ್ಷನ್ ಕಟ್ ಮಾಡಪ್ಪ. ಎಲ್ಲಿದೆ ಅಲ್ಲ, ಇವಾಗ ಎಲ್ಲಿದೆ? ಬಂದಿದ್ದೀವಿ. ಇದು ನಮ್ಮ ಕಮಿಷನರ್ ಮೇಡಮ್ ಮುಂದಾಳತ್ವದಲ್ಲಿ ಮತ್ತು ನಮ್ಮ ನವೀನ ಡಿಸಿ ಮತ್ತು ನಮ್ಮ ಕಮಿಟಿ ಮುಂದಾಳತ್ವದಲ್ಲಿ ಬಂದು ನಾವು ನಗರನ ಅಭಿವೃದ್ಧಿಗೊಳಿಸ್ಬೇಕು. ನಾವು ಇನ್ನೂ ಹಳ್ಳಿ ಮಟ್ಟದಲ್ಲೇ ಇದ್ದೀವಿ, ಯಾಕಂದರೆ ನಮಗೆ ಸರ್ಕಾರದಿಂದ ಯಾವುದೇ ಅಭಿವೃದ್ಧಿಗೆ ಫಂಡ್ ಬರ್ತಾಯಿರೋ ಕಾರಣ, ಆಮೇಲೆ ಇಲ್ಲಿ ಸಂಬಳ ಕೊಡೋದಕ್ಕೂ ಯಾವುದೇ ಇದಿಲ್ಲದಲ್ಲ ಕಾರಣ ನಾವು ವಸೂಲಾತಿಗೆ ನಿಂತು ವಸೂಲಾತಿಲ್ಲೇ ನಾವು ಅಭಿವೃದ್ಧಿ ಪಡಿಸ್ಬೇಕು. ಹಾಗಾಗಿ ನಾವು ದೊಡ್ಡ ಮಟ್ಟದಲ್ಲಿ ಏನು 50% 80 ಕೋಟಿ ತೋರಿಸ್ತಾ ಇದೆ ನಮಗೆ ಓವರ್ ಸ್ಟ್ಯಾಂಡಿಂಗು. 80 ಕೋಟಿಲಿ ಅಟ್ಲೀಸ್ಟ್ ನಾವು 30-40 ಕೋಟಿ ನಾನು ಕಲೆಕ್ಷನ್ ಮಾಡಲೇಬೇಕು. ದೊಡ್ಡ ದೊಡ್ಡವು, ನಾವೇನು 1 ವರ್ಷ 2 ವರ್ಷದಲ್ಲ, ಮ್ಯಾಕ್ಸಿಮಮ್ ದೊಡ್ಡ ದೊಡ್ಡವು 10 ವರ್ಷ 15 ವರ್ಷ 20 ವರ್ಷ ಇಲ್ಲದವನ್ನ ನಾವು ಅದನ್ನ ವಸೂಲಾತಿ ಮಾಡ್ಕೊಂಡು ನಾವು ತುಮಕೂರು ನಗರನ ಅಭಿವೃದ್ಧಿ ಪಥದ ಸಾಗಿಸ್ಬೇಕಂತ ಈ ಯೋಜನೆಗೆ ಈ ಕಾರ್ಯಕ್ರಮಕ್ಕೆ ಮುಂದುವರೆದು ಹೋರಾಟ ಮಾಡ್ತಾ ಇದ್ದೀವಿ. ಅತಿ ಇನ್ನೊಂದು ಏನು ಹೇಳಬೇಕಂದ್ರೆ, ಯಾರು ಕಟ್ಟಿಲ್ಲ ಈ ಇದನ್ನ ತಿಳಿದ ತಕ್ಷಣ ಅವರವ್ರ ಮುಂದೆ ಬಂದು ಅವರೇ ಕಟ್ಟಬೇಕಂತ ಇದೊಂದು ಮುನ್ನುಡಿಗೆ ಬರ್ತಾ ಇದ್ದೀವಿ. ಇದನ್ನು ಮುಂದುವರಿಸ್ತೀರಾ ಮೇಡಮ್? ಮುಂದಿನ ಹೌದು, ನಾವು ಈಚ್ ವಾರ್ಡ್ ಬಿಲ್ ಕಲೆಕ್ಟರ್ ಆರೆ ಆರು ಒಂದು ಮತ್ತು ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ವಾರ್ಡ್ ವೈಸ್ 35 ವಾರ್ಡ್ಗಳು ಕೂಡ ಇಂಟರ್ನಲ್ ಕಮಿಟಿ ಮಾಡಿದ್ದೀವಿ. ಅವ್ರು ಬೆಳಗ್ಗೆನೇ ಹೋಗ್ತಾರೆ, ಅಲ್ಲಿ ಮನೆ ಬಾಗಿಲ ಹತ್ರನೇ ಅವರು ಟ್ಯಾಕ್ಸ್ ಕಟ್ಬೋದು, ಇಲ್ಲಾಂದರೆ ಪಬ್ಲಿಕ್ ಆನ್ಲೈನಲ್ಲಿ ಕೂಡ ಪೇಮೆಂಟ್ ಮಾಡ್ಬೋದು, ಇಲ್ಲ ತುಮಕೂರು ಒನ್ನಲ್ಲಿ ಕೂಡ ಟ್ಯಾಕ್ಸ್ ಪೇಮೆಂಟ್ ಮಾಡ್ಬೋದು. ದಯವಿಟ್ಟು ಸಾರ್ವಜನಿಕರ ಮನವಿ ಏನಂತ, ನಿಮ್ಮ ಮನೆ ಕಂದ ಇರ್ಬೋದು, ನೀರಿಂದ ಯೂಸಿಡಿ ಏನು ಪೆಂಡಿಂಗ್ ಇದೆ ಟ್ಯಾಕ್ಸು, ಅದನ್ನು ಕಾರ್ಪೊರೇಷನ್ ನಿಗದಿ ಸಮಯದಲ್ಲಿ ಪೇಮೆಂಟ್ ಮಾಡಿ, ಇಲ್ಲಾಂದರೆ ನಿಮಗೆ ವರ್ಷಕ್ಕೆ ನೋಡಿ 24% ಸುಮ್ಮನೆ ದಂಡ ಕಟ್ಟಬೇಕಾಗುತ್ತೆ. ಅದಕ್ಕೆ ಎಲ್ಲರೂ ಅವ್ರಿಗೆ ಏನು ಪೆಂಡಿಂಗ್ ಡ್ಯೂ ಇಟ್ಕೊಂಡಿದ್ದೀರಾ ಇಮ್ಮಿಡಿಯೇಟ್ ಬಂದು ಕಾರ್ಪೊರೇಷನ್ ಬಂದು ಪೇಮೆಂಟ್ ಮಾಡಿ ಇರ್ತಾರೆ. ಥ್ಯಾಂಕ್ ಯು.